ಕ್ರಿಸ್ತಶಕ 1967 ಆಗಸ್ಟ್ 15 ಭಾರತಕ್ಕೆ ಸ್ವತಂತ್ರ ಸಿಕ್ತು. ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶ ಆಳಿದಂತ ಬ್ರಿಟಿಷರು ಕೊನೆಗೆ ಸ್ವತಂತ್ರ ಅನ್ನೋದು ಕೊಟ್ಟರು. ಸ್ವತಂತ್ರ ಬಂದು ಇಲ್ಲಿಗೆ 75 ವರ್ಷ ಆದರೂ ಕೂಡ ಇನ್ನು ನಮ್ಮ ದೇಶ ಒಂದು ಡೆವಲಪಿಂಗ್ ಕಂಟ್ರಿಗೆ ಉಳ್ಕೊಂಡಿದೆ. ಯಾಕೆ ನಮ್ಮ ದೇಶ ಡೆವಲಪಿಂಗ್ ಕಂಟ್ರಿಗೆ ಉಳ್ಕೊಂಡಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಡೆವಲಪ್ಮೆಂಟ್ ಅನ್ನೋದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಕೇವಲ ಒಂದಷ್ಟು ಸೀಮಿತವಾಗಿರುವಂತಹ ಪ್ರದೇಶದಲ್ಲಿ ಮಾತ್ರ ಡೆವಲಪ್ಮೆಂಟ್ ಅನ್ನೋದನ್ನು ಕಾಣಬಹುದು. ಎಸ್, ನೀವು ತಮಿಳು ಟೈಟಲ್ ನೋಡಿದಂಗೆ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗಿದೆ, ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನೀವೇ ಡಿಸೈಡ್ ಮಾಡ್ತೀರಾ ಎಲ್ಲಿ ಡೆವಲಪ್ ಆಗಬೇಕು, ಎಲ್ಲಿ ಡೆವಲಪ್ಮೆಂಟ್ ಕಂಡಿದೆ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ತೀರಾ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಭಾರತದ ಇತಿಹಾಸಕ್ಕೆ ಬರೋದಾದ್ರೆ, ನಮ್ಮ ಭಾರತದ ಇತಿಹಾಸದಲ್ಲಿ ಎರಡು ಭಾಗಗಳಾಗಿ ನಾವು ವಿಂಗಡಿಸಬೇಕಾಗುತ್ತೆ. ಒಂದು ನಾರ್ತ್ ಇಂಡಿಯಾ, ಇನ್ನೊಂದು ಸೌತ್ ಇಂಡಿಯಾ. ನಾರ್ತ್ ಇಂಡಿಯಾ ಯಾವ ರೀತಿಯಪ್ಪ ಅಂತಂದ್ರೆ, ಒಂದು ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಮ್ಯಾಚ್ ಇದ್ದಂಗೆ. ಯಾಕೆ ನಾನು ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಮ್ಯಾಚ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾರ್ತ್ ಇಂಡಿಯಾ ಮೇಲೆ ಆಕ್ರಮಣ ಮಾಡಿರುವಂತಹ ಎಲ್ಲಾ ರಾಜಮನೆತನಗಳು ಕೂಡ ಇಂಟರ್ನ್ಯಾಷನಲ್ ರಾಜರುಗಳು, ಅಂದ್ರೆ ವಿದೇಶಿ ರಾಜರುಗಳು. ಇನ್ನು ನಮ್ಮ ಸೌತ್ ಇಂಡಿಯಾ ಬರೋದಾದ್ರೆ IPL ಮ್ಯಾಚ್ ಇದ್ದಂಗೆ. ಯಾಕೆ IPL ಮ್ಯಾಚ್ ಅಂತ ಕೇಳಿದ್ರ, ಇಲ್ಲಿ ಒಬ್ಬ ರಾಜನ್ ಕಂಡ್ರೆ ಇನ್ನೊಬ್ಬ ರಾಜನಿಗೆ ಆಗ್ತಿರ್ಲಿಲ್ಲ, ಅಂದ್ರೆ ಒಂದು ಸಂಸ್ಥಾನದ ರಾಜನ್ ಕಂಡ್ರೆ ಇನ್ನೊಬ್ಬ ಸಂಸ್ಥಾನದ ರಾಜನಿಗೆ ಆಗ್ತಿರ್ಲಿಲ್ಲ, ಇವರಿಬ್ಬರ ಮಧ್ಯೆ ಜಗಳಗಳಾಗ್ತಿತ್ತು. ಇನ್ನು ನಮ್ಮ ಮಾಡರ್ನ್ ಹಿಸ್ಟ್ರಿ ಬರೋದಾದ್ರೆ, ನಮ್ಮ ನಾಳದಂತ ಬ್ರಿಟಿಷರ ಬಹುಪಾಲು ಗಮನ ಬಂದು ನಾರ್ತ್ ಇಂಡಿಯಾದ ಮೇಲೆ ಇತ್ತು. ಇನ್ನು ನಮ್ಮ ಸೌತ್ ಇಂಡಿಯಾ ಬರೋದಾದ್ರೆ, ಇಲ್ಲಿ ಆಳ್ತಾ ಇದ್ದಂತ ದೇಶೀಯ ರಾಜಮನೆತನಗಳು ಬ್ರಿಟಿಷರ ಅಂಡರ್ ಅಲ್ಲಿ ಇದ್ರು ಕೂಡ ತಮ್ಮ ತಮ್ಮ ಸಾಮ್ರಾಜ್ಯನ ತಾವೇ ನೋಡ್ಕೊಂತ ಇದ್ರು. ಈ ಒಂದು ಕಾರಣದಿಂದ ನಮ್ಮ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಸುಮಾರು ಪಟ್ಟು ಡೆವಲಪ್ಮೆಂಟ್ ಆಗಿದೆ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಮೈಸೂರು ಸಂಸ್ಥಾನ ಎಷ್ಟೆಲ್ಲ ಡೆವಲಪ್ ಆಗಿದೆ, ಎಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದೆ ಅಂತ ನಮ್ಮೆಲ್ಲರೂ ಗೊತ್ತು. ಇನ್ನು ನಾರ್ತ್ ಇಂಡಿಯಾ ಬರೋದಾದ್ರೆ, ಇದೊಂದು ಲ್ಯಾಂಡ್ ಲಾಕ್ ಪ್ರದೇಶ, ಅಂದ್ರೆ ಕಂಪ್ಲೀಟ್ ಆಗಿ ಬೇರೆ ಬೇರೆ ದೇಶಗಳ ಜೊತೆ ಗಡಿ ಹೊಂದಿರೋದ್ರಿಂದ ಬೇರೆ ದೇಶದ ರಾಜರುಗಳಿಂದ ಆಕ್ರಮಣ ಜಾಸ್ತಿ ಆಗ್ತಿತ್ತು, ಜೊತೆಗೆ ವ್ಯಾಪಾರ ವಹಿವಾಟಿಗೆ ತುಂಬಾ ಕಷ್ಟ ಆಗಿತ್ತು. ಬಟ್ ನಮ್ಮ ಸೌತ್ ಇಂಡಿಯಾ ಬರೋದಾದ್ರೆ ಕಂಪ್ಲೀಟ್ ಮೂರು ಕಡೆ ನೀರಿಂದ ಆಕ್ಯುಪೈ ಆಗಿರೋದ್ರಿಂದ ಇಲ್ಲಿ ಬೇರೆ ಬೇರೆ ದೇಶಗಳಿಂದ ಆಕ್ರಮಣ ಆಗೋದು ತುಂಬಾ ಕಮ್ಮಿ ಇತ್ತು. ಜೊತೆಗೆ ಇಂಟರ್ನ್ಯಾಷನಲ್ ವ್ಯವಹಾರ ಮತ್ತು ವ್ಯಾಪಾರಕ್ಕೆ ಜಲಮಾರ್ಗ ತುಂಬಾ ಹೆಲ್ಪ್ಫುಲ್ ಆಯಿತು. ಈ ಎಲ್ಲಾ ಕಾರಣಗಳಿಂದ ಸೌತ್ ಇಂಡಿಯಾ ಡೆವಲಪ್ಮೆಂಟ್ಗೆ ಒಂದು ಸಣ್ಣ ಮಟ್ಟದ ಬೂಸ್ಟ್ ಅಪ್ ಕೂಡ ಸಿಕ್ತು. ಇನ್ನು ಭಾಷೆ ವಿಚಾರಕ್ಕೆ ಬರೋದಾದ್ರೆ, ಮೊದಲು ಭಾಷೆ ವಿಚಾರಕ್ಕೆ ಬರಕ್ ಮುಂಚೆ, ಈ ನಾರ್ತ್ ಇಂಡಿಯಾ ಅಂದ್ರೆ ಎಲ್ಲವರೆಗೂ ಇದೆ ಮತ್ತೆ ಸೌತ್ ಇಂಡಿಯಾ ಅಂದ್ರೆ ಎಲ್ಲವರೆಗೂ ಇದೆ ಅಂತ ನಿಮ್ಮ ಡೌಟ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಒಂದು ಅಸಂಪ್ಷನ್ ಪ್ರಕಾರ ನರ್ಮದಾ ನದಿ ಭಾರತನ ಎರಡು ಭಾಗಗಳಾಗಿ ವಿಂಗಡಿಸುತ್ತೆ. ನರ್ಮದಾ ನದಿಯಿಂದ ಕಾಶ್ಮೀರವರೆಗೂ ಇರೋದಲ್ಲ ನಾರ್ತ್ ಇಂಡಿಯಾ, ನರ್ಮದಾ ನದಿಯಿಂದ ಕನ್ಯಾಕುಮಾರಿವರೆಗೂ ಇರೋದಲ್ಲ ಸೌತ್ ಇಂಡಿಯಾ. ಹಿಂಗೆ ಎರಡು ಭಾಗಗಳಾಗಿ ನಾವು ವಿಂಗಡಿಸಬಹುದು. ಇನ್ನು ನಮ್ಮ ಭಾರತದ ಸಂವಿಧಾನದ 8ನೇ ಅನುಸೂಚಿ ಪ್ರಕಾರ ಭಾರತದಲ್ಲಿ 22 ಭಾಷೆಗಳಿದ್ದಾವೆ. ಬಟ್ ಭಾರತದಲ್ಲಿ ಸುಮಾರು 1600 ಭಾಷೆಗಳಿದಾವಂತೆ. ಅದರಲ್ಲೂ ಕೂಡ ಪ್ರಮುಖವಾಗಿ 122 ಭಾಷೆಗಳನ್ನ ರೆಗ್ಯುಲರ್ ಆಗಿ ಬಳಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾರ್ತ್ ಇಂಡಿಯಾದಲ್ಲಿ ಬಹುತೇಕವಾಗಿ ಮಾತಾಡುವಂತ ಭಾಷೆಗಳು ಯಾವ್ದಪ್ಪ ಅಂತಂದ್ರೆ ಹಿಂದಿ ಮತ್ತೆ ಉರ್ದು. ಇನ್ನು ನಮ್ಮ ಸೌತ್ ಇಂಡಿಯಾ ಬರೋದಾದ್ರೆ, ಒಂದೊಂದು ಸ್ಟೇಟ್ಗೆ ತನ್ನದೇ ಆದಂತ ಒಂದು ಭಾಷೆ ಇದೆ. ಎಕ್ಸಾಂಪಲ್, ಕರ್ನಾಟಕದಲ್ಲಿ ಕನ್ನಡ ಮಾತಾಡಿದ್ರೆ, ಆಂಧ್ರದಲ್ಲಿ ತೆಲುಗು ಮಾತಾಡ್ತಾರೆ, ತಮಿಳುನಾಡಲ್ಲಿ ತಮಿಳ್ ಮಾತಾಡ್ತಾರೆ, ಕೇರಳಕ್ಕೆ ಹೋದ್ರೆ ಮಲಯಾಳ ಮಾತಾಡ್ತಾರೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ಭಾಷೆಗಳಿದೆ. ಎಕ್ಸಾಂಪಲ್, ಮಂಗಳೂರು ಹೋದ್ರೆ ತುಳು ಮಾತಾಡ್ತಾರೆ, ಕೊಡಗು ಹೋದ್ರೆ ಕೊಂಕಣಿ ಮಾತಾಡ್ತಾರೆ. ಹಿಂಗೆ ಆಯಾ ಪ್ರದೇಶಕ್ಕೆ ಅದರದೇ ಆದಂತ ಒಂದೊಂದು ಭಾಷೆಗಳು ಇದಾವೆ. ಹಿಂಗೆ ಸುಮಾರು 122 ಪ್ರಮುಖ ಭಾಷೆಗಳು ನಮ್ಮ ದೇಶದಲ್ಲಿ ಬಳಸ್ತಾ ಇದ್ದಾರೆ. ಇನ್ನು ವುಮೆನ್ ಎಂಪವರ್ಮೆಂಟ್, ಅಂದ್ರೆ ಮಹಿಳಾ ಸಬಲೀಕರಣದ ವಿಚಾರಕ್ಕೆ ಬರೋದಾದ್ರೆ, ಹಿಂದಿನಿಂದ ಕೂಡ ನಾರ್ತ್ ಇಂಡಿಯಾದಲ್ಲಿ ವಿದೇಶಿ ದಾಳಿಕೋರರ ಕಾಟ ಇದ್ದಿದ್ರಿಂದ ಅಲ್ಲಿನ ಹೆಣ್ಮಕ್ಳುಗಳು ಮನೆ ಬಿಟ್ಟು ಆಚೆ ಬರ್ತಿರ್ಲಿಲ್ಲ, ಕೇವಲ ಕುಟುಂಬಗಳಿಗೆ ಮಾತ್ರ ಸೀಮಿತ ಆಗಿದ್ರು. ಇನ್ನು ನಮ್ಮ ಸೌತ್ ಇಂಡಿಯಾ ವಿಚಾರಕ್ಕೆ ಬರೋದಾದ್ರೆ, ನಾರ್ತ್ ಇಂಡಿಯಾದಲ್ಲಿ ಆದಂಗೆ ಯಾವುದೇ ತರದ ವಿದೇಶಿಗರ ದಾಳಿ ಆಗಲಿಲ್ಲ. ಈ ಎಲ್ಲಾ ಕಾರಣದಿಂದ ಇಲ್ಲಿರುವಂತ ಮಹಿಳೆಯರು ಪುರುಷರಿಗೆ ಈಕ್ವಲ್ ಆಗಿ ಎಲ್ಲಾ ಕೆಲಸಗಳು ಕೂಡ ಇನ್ವಾಲ್ವ್ ಆಗಕ್ಕೆ ಹೆಲ್ಪ್ ಆಯಿತು. ಎಕ್ಸಾಂಪಲ್, ಒಂದು ಆಟೋ ಓಡಿಸೋದ್ರಿಂದ ಹಿಡಿದು ಒಂದು ದೊಡ್ಡ ದೊಡ್ಡ ಫ್ಲೈಟ್ ಓಡಿಸುವವರು ಕೂಡ ಮಹಿಳೆಯರು ಪುರುಷರಿಗೆ ಈಕ್ವಲ್ ಆಗಿದ್ದಾರೆ. ಆ ಮಟ್ಟದ ಡೆವಲಪ್ಮೆಂಟ್ಗೆ ಈ ಎಲ್ಲದೂ ಕಾರಣ ಆಯ್ತು ಅಂತ ಹೇಳ್ಬೋದು. ಈ ಒಂದು ವಿಚಾರನ ನಾವು ನಾರ್ತ್ ಇಂಡಿಯಾ ಜೊತೆ ಕಂಪೇರ್ ಮಾಡೋದಾದ್ರೆ, ಸೌತ್ ಇಂಡಿಯಾದಲ್ಲಿ ವುಮೆನ್ ಎಂಪವರ್ಮೆಂಟ್ಗೆ ಫುಲ್ ಸಪೋರ್ಟ್ ಇದೆ ಅಂತ ಹೇಳ್ಬೋದು. ಇನ್ನು ವಾಣಿಜ್ಯ ವಿಚಾರಕ್ಕೆ ಬರೋದಾದ್ರೆ, ಪ್ರಪಂಚದಲ್ಲೇ ಚೀಪ್ ಆಗಿರುವಂತ ಸಾರಿಗೆ ವ್ಯವಸ್ಥೆ ಯಾವ್ದಪ್ಪ ಅಂತಂದ್ರೆ ಜಲ ಸಾರಿಗೆ. ಎಸ್, ಈ ಒಂದು ವಿಚಾರದಲ್ಲಿ ಇಡೀ ನಮ್ಮ ಸೌತ್ ಇಂಡಿಯಾ ಮೂರು ಭಾಗಗಳು ನೀರಿಂದ ಆವೃತ್ತಿಯಾಗಿದ್ರಿಂದ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಯಿತು. ಜೊತೆಗೆ ತುಂಬಾ ಚೀಪ್ ಆಗಿರುವಂತ ಸಾರಿಗೆನ ಯೂಸ್ ಮಾಡಿಕೊಂಡು ಇಲ್ಲಿರುವಂತ ವಸ್ತುಗಳನ್ನ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬಹುದಿತ್ತು. ಬಟ್ ನಾರ್ತ್ ಇಂಡಿಯಾ ವಿಚಾರಕ್ಕೆ ಬರೋದಾದ್ರೆ, ತನ್ನ ಎಲ್ಲಾ ದಿಕ್ಕುಗಳು ಲ್ಯಾಂಡ್ ಇಂದ ಆವೃತ ಆಗಿರೋದ್ರಿಂದ ಅಲ್ಲಿ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ತುಂಬಾ ಕಾಸ್ಟ್ಲಿ. ಸೊ ಈ ಒಂದು ವಾಣಿಜ್ಯ ವಿಚಾರದಲ್ಲೂ ಕೂಡ ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ನಮ್ಮ ಸೌತ್ ಇಂಡಿಯಾ ಮುಂದಿದೆ ಅಂತ ಹೇಳ್ಬೋದು. ಇನ್ನು ಎಜುಕೇಶನ್ ವಿಚಾರಕ್ಕೆ ಬರೋದಾದ್ರೆ, ನಾರ್ತ್ ಇಂಡಿಯಾದ ಬಹುತೇಕ ಕುಟುಂಬಗಳು ಕಡು ಬಡತನದಲ್ಲಿರೋದ್ರಿಂದ ಅಲ್ಲಿನ ಮಕ್ಕಳಿಗೆ ಕನಿಷ್ಠ ಎಜುಕೇಶನ್ ಕೊಡಿಸೋ ಕೂಡ ಆಗ್ತಾ ಇಲ್ಲ. ಜೊತೆಗೆ ಮಕ್ಕಳಿಗೊಂದು ಸ್ವಲ್ಪ ಏಜ್ ಬರ್ತಿದ್ದಂಗೆ ಅವನ್ನ ಕೆಲಸ ಕಳಿಸ್ಬಿಡ್ತಾರೆ. ಅದೇ ನಮ್ಮ ಸೌತ್ ಇಂಡಿಯಾ ಬರೋದಾದ್ರೆ, ಸೌತ್ ಇಂಡಿಯಾದಲ್ಲಿ ಇರುವಂತ ಎಲ್ಲಾ ಫ್ಯಾಮಿಲಿಗಳು ಕೂಡ ತಮ್ಮ ಬಡತನ ಬದಿಗೊತ್ತಿ ಇಲ್ಲಿನ ಮಕ್ಕಳುಗಳಿಗೆ ಒಂದು ಕನಿಷ್ಠ ಎಜುಕೇಶನ್ ಆದರೂ ಕೂಡ ಕೊಡಿಸ್ತಾರೆ.
ಅದಕ್ಕೆ ಪೂರಕವಾಗುವಂತೆ ಇಲ್ಲಿರುವಂತ ಗೌರ್ಮೆಂಟ್ಗಳು ಕೂಡ ಅವ್ರ ಕೈ ಜೋಡಿಸ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಧ್ಯಾಹ್ನದ ಬಿಸಿ ಊಟ. ಫಸ್ಟು ಇಡೀ ಭಾರತದಲ್ಲೇ ಮಧ್ಯಾಹ್ನದ ಬಿಸಿ ಊಟ ಅನ್ನೋ ಒಂದು ಕಾರ್ಯಕ್ರಮ ಜಾರಿ ಮಾಡಿದ್ದೆ ತಮಿಳುನಾಡು ಅಂತ ಹೇಳ್ಬೋದು. ಅದಾದ್ಮೇಲೆ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ ಅಂತ ಇಡೀ ಸೌತ್ ಇಂಡಿಯಾದ ಎಲ್ಲಾ ಸ್ಟೇಟ್ಗಳು ಕೂಡ ಈ ಒಂದು ಕಾರ್ಯಕ್ರಮನ ಅಳವಡಿಸ್ಕೊಂಡಿದ್ದಾವೆ. ಜೊತೆಗೆ ಮಕ್ಕಳುಗಳಿಗೆ ಮತ್ತೆ ಪೇರೆಂಟ್ಸ್ಗಳಿಗೆ ಬರ್ಡನ್ ಆಗದೆ ಇಲ್ಲಿ ಅಂತ ಫ್ರೀಯಾಗಿ ಸಮವಸ್ತ್ರ ಮತ್ತೆ ಬುಕ್ಸ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇದರಿಂದ ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ ಕನಿಷ್ಠ ಎಜುಕೇಶನ್ ಆದ್ರೂ ಕೂಡ ಮಕ್ಕಳುಗಳು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಲೈವ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಸೌತ್ ಇಂಡಿಯಾದ ಕೇರಳ ಎಜುಕೇಶನ್ ಅಲ್ಲಿ ನಂಬರ್ ಒನ್ ಇದ್ರೆ ಅದೇ ನಾರ್ತ್ ಇಂಡಿಯಾದ ಬಿಹಾರ ಲಾಸ್ಟ್ ಪೊಸಿಷನ್ ಇದೆ. ಸೊ ಇಷ್ಟೆಲ್ಲ ವಿಚಾರದಲ್ಲೂ ಕೂಡ ನಮ್ಮ ಸೌತ್ ಇಂಡಿಯಾ ಎಲ್ಲದರಲ್ಲೂ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದಷ್ಟು ವಿಚಾರದಲ್ಲೂ ಕೂಡ ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಸೌತ್ ಇಂಡಿಯಾ ಬೆಟರ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಯಾವ್ದಪ್ಪ ಅಂದ್ರೆ ಕ್ಲೀನಿಂಗು, ವುಮೆನ್ ಸೇಫ್ಟಿ, ಜೊತೆಗೆ ಟೆರರಿಸಮ್ ಅಟ್ಯಾಕ್ಗಳು. ಅಲ್ಲಾದಂಗೆ ಇಲ್ಲಿ ಟೆರರಿಸಮ್ ಅಟ್ಯಾಕ್ಗಳು ತುಂಬಾ ಕಮ್ಮಿ. ಜೊತೆಗೆ ಪೊಲ್ಯೂಷನ್, ಡೆಲ್ಲಿಯಲ್ಲಿ ಕಾಡ್ತಾ ಇರುವಂತಹ ಪೊಲ್ಯೂಷನ್ ನಮ್ಮ ಸೌತ್ ಇಂಡಿಯಾದ ಯಾವ ಸಿಟಿಲಿ ಹುಡುಕರು ಕೂಡ ಸಿಗೋದಿಲ್ಲ. ಪೊಲ್ಯೂಷನ್ ಇಂದ ಕೂಡ ನಮ್ಮ ಸೌತ್ ಇಂಡಿಯಾ ಸೇಫ್ ಆಗಿದೆ ಅಂತ ಹೇಳ್ಬೋದು. ಇಷ್ಟೆಲ್ಲ ವಿಚಾರಗಳು ನೋಡಿದ್ಮೇಲೆ ಎಲ್ಲದರೂ ಡೆವಲಪ್ ಆಗಿರೋದು ಯಾವ್ದಪ್ಪ ಅಂತಂದ್ರೆ ನನ್ನ ಪ್ರಕಾರ ಸೌತ್ ಇಂಡಿಯಾ ಅಂತಾನೆ ಹೇಳ್ತೀನಿ. ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಎಲ್ಲಾ ವಿಚಾರದಲ್ಲೂ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಹಿಡಿದು ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಸೌತ್ ಇಂಡಿಯಾ ಡೆವಲಪ್ ಆಗ್ತಿದೆ, ಡೆವಲಪ್ ಕಂಡಿದೆ ಅಂತಾನೆ ಹೇಳ್ಬೋದು. ಸೊ ನೀವು ಈ ವಿಡಿಯೋ ನೋಡಿದ್ಮೇಲೆ ಯಾವ್ದು ಡೆವಲಪ್ ಆಗಿದೆ, ಇನ್ನು ಯಾವ್ದೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಒಂದು ಐಡಿಯಾ ನಿಮ್ಗೆ ಸಿಕ್ಕಿರುತ್ತೆ ಅನ್ಕೊಂಡಿದ್ದೀನಿ. ಸೊ ನಿಮ್ದು ಏನಾದ್ರೂ ಕಮೆಂಟ್ಸ್ ಇದ್ರೆ ನಮಗೆ ಕಮೆಂಟ್ನ ತಿಳಿಸಿ, ಜೊತೆಗೆ ಇನ್ನು ನಾರ್ತ್ ಇಂಡಿಯಾ ಏನೆಲ್ಲ ಅಳವಡಿಸ್ಕೊಂಡ್ರೆ ಡೆವಲಪ್ ಆಗ್ಬೋದು ಅನ್ನೋದು ಕೂಡ ನಮ್ಮ ಕಮೆಂಟ್ನ ತಿಳಿಸಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ವರ್ಗು ಟೇಕ್ ಕೇರ್, ಬಾಯ್.